ಕೆಲಸದಲ್ಲಿದ್ದರೆ ಕಷ್ಟಪಡ್ತೀರಿ ಕೆಲಸ ಹೋದ್ರೆ ಕಷ್ಟಪಡ್ತೀರಿ ಮದುವೆ ಆಗಿರಲಿ ಇಲ್ಲದಿರಲಿ ಕಷ್ಟಪಡ್ತೀರಿ ಏನು ಸಮಸ್ಯೆ ಇವು ನೀವೇ ಹಂಬಲಿಸಿದ ವಿಷಯಗಳು ನೀವೇ ಹಂಬಲಿಸಿದ ವಿಷಯಗಳು ನಡೆದಾಗಲೂ ಕಷ್ಟಪಡ್ತೀರಿ ಇದನ್ನು ಗಮನಿಸಬೇಕು ಕಷ್ಟಕರ ಸಂಬಂಧಗಳಿರುವಾಗ ಒಬ್ಬರು ಇನ್ನೊಬ್ಬರನ್ನು ಅವಾಯ್ಡ್ ಮಾಡೋದಕ್ಕೆ ಆಗದೆ ಇರುವಾಗ ಅದು ನಿಮ್ಮ ಬಾಸ್ ಆಗಿರ್ಲಿ ಅಥವಾ ಹೆಂಡತಿ ಆಗಿರ್ಲಿ ಬಹಳ ಸಲ ನನಗೆ ನನ್ನ ಮೇಲೆ ನಿಯಂತ್ರಣ ಹೋಗುತ್ತೆ ಇಡೀ ಪರಿಸ್ಥಿತಿ ನನ್ನ ವಿರುದ್ಧ ಸಂಚು ಮಾಡುತ್ತೆ ಅನ್ಸುತ್ತೆ ಇದನ್ನ ನಾನೇ ಸ್ವತಃ ನಿಭಾಯಿಸಬಹುದಾ ಬೇರೆಯವರನ್ನ ದೂಡಿದ್ರೆ ಪರವಾಗಿಲ್ವಾ ಜೀವನಕ್ಕೆ ಸಕಾರಾತ್ಮಕವಾಗಿ ಮರಳೋದಕ್ಕೆ ನಿಮ್ಮ ಸಲಹೆ ಏನು ಇದರಲ್ಲಿ ಒಳ್ಳೆ ವಿಷಯ ಅಂದರೆ ಅವರಲ್ಲಿ ಒಬ್ಬರನ್ನ ಎದುರಿಸಬೇಕು ಒಂದು ಬಾಸ್ ಇಲ್ಲ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ಅಲ್ಲ ಇವರ ನಡುವೆ ಬದಲಿಸ್ತಾ ಇರಬಹುದು ಮಿಲಿಟರಿಯವರಾಗಿ ಸ್ವಲ್ಪ ಸಮಯ ಹೆಂಡತಿಯಿಂದ ಸ್ವಲ್ಪ ಸಮಯ ಬಾಸ್ನಿಂದ ತಪ್ಪಿಸ್ಕೋಬಹುದು ಬೇರೆ ಕೆಲಸದಲ್ಲಿರೋರು ದಿನ ಇಬ್ಬರನ್ನು ಎದುರಿಸಬೇಕು ಜೋಕ್ ಮಾಡ್ತಿರೋದಕ್ಕೆ ಕ್ಷಮಿಸಿ ಇರಲಿ ನೋಡಿ ಹೆಂಡತಿ ಇಲ್ಲದೆ ಅಥವಾ ಬಾಸ್ ಇಲ್ಲದೆ ನಿಮಗೆ ಜೀವಿಸಕ್ಕಾಗಲ್ಲ ನಿಮ್ಮ ಜೀವನದಲ್ಲಿ ಇಬ್ರೂ ಮುಖ್ಯ ನಿಮ್ಮ ಕೆರಿಯರ್ಗೋಸ್ಕರ ಕೆಲಸ ಸೇರಿದ್ರಿ ಬಾಸ್ ಸಿಕ್ಕಿದ್ರು ಸಂಬಂಧ ಬೇಕು ಅಂತ ಮದುವೆಯಾದರೆ ಹೆಂಡತಿ ಸಿಕ್ಕಿದ್ರು ಇವು ನೀವೇ ಹಂಬಲಿಸಿದ ವಿಷಯಗಳು ನೀವೇ ಹಂಬಲಿಸಿದ ವಿಷಯಗಳು ನಡೆದಾಗಲೂ ಕಷ್ಟಪಡ್ತೀರಿ ಇದನ್ನ ಗಮನಿಸಬೇಕು ಇದು ಹೆಂಡತಿ ಬಗ್ಗೆನೂ ಅಲ್ಲ ಬಾಸ್ ಬಗ್ಗೆನೂ ಅಲ್ಲ ದಿಸ್ ಈಸ್ ಸಮಥಿಂಗ್ ಟು ಡೂ ವಿತ್ ಯೂರ್ ಸ್ಯಾಫ್ ಇದು ನಿಮ್ಮ ಬಗ್ಗೆ ಆಗಿದೆ ಯಾಕಂದರೆ ಮನುಷ್ಯರು ಹೇಗಾಗಿದ್ದಾರೆ ಅಂದರೆ ಅವರನ್ನ ಎಲ್ಲೇ ಇಡಿ ಅವರು ನರಳುತ್ತಾರೆ ಒಮ್ಮೆ ಹೀಗಾಯ್ತು ಒಂದಿನ ಶಂಕರನ್ ಪಿಳ್ಳೆಗೆ ಹೆಂಡ್ತಿ ಜೊತೆ ಮಹಾಯುದ್ಧ ನಡೀತು ರೋಷ ವಿಷಯದಲ್ಲಿ ಸಂಜೆ ಮನೆಯನ್ನ ಬಿಟ್ಟು ಹೊರಕ್ಕೆ ನಡೆದ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲದೆ ಊರು ಹೊರಗೆ ಗೊತ್ತು ಗುರಿ ಇಲ್ಲದೆ ಸುತ್ತಾಡದ ಕೂಡ್ಲೆ ಮನೆಗೆ ಹೋಗೋಕೆ ಮನಸ್ಸಾಗ್ಲಿಲ್ಲ ಆಗ ಒಬ್ಬ ಸಾಧುವನ್ನ ನೋಡಿದ ಒಂದು ಮರದ ಕೆಳಗೆ ಒಬ್ಬ ಸನ್ಯಾಸಿ ರಾತ್ರಿ ತಂಗೋದಕ್ಕೆ ಬಂದಿದ್ದ ಅವನನ್ನ ನೋಡಿದ ಅವನು ತನ್ನ ಪಾಡಿಗೆ ನಿರಾಳವಾಗಿದ್ದ ಏನೂ ಸಮಸ್ಯೆ ಇಲ್ಲ ಮರದ ಕೆಳಗೆನೇ ಅವನು ಪೂರ್ತಿ ಆರಾಮವಾಗಿದ್ದ ಅವನ ಬಳಿ ಹೋಗಿ ಹೇಳ್ದ ಸಾಧು ಮಹಾರಾಜ ಉಪಾಯ್ ಲೈಕ್ ದಿಸ್ ಬೇವ ಕುಲಭ ಉಪಾಯ ಕ್ಯೂ ಸಾಧು ಬನ್ ಬಾಂ ಸೋ ನೋಡಿ ನಾವಿದ ಹೇಳ್ತೀವಿ ಜೀವನ ಅನ್ನೋದು ಚೆಂಡುಗಳನ್ನ ಜಗಲ್ ಮಾಡಿದ ಹಾಗೆ ನೀವು ಒಬ್ರೇ ಇದ್ರೆ ಒಂದೇ ಚೆಂಡು ಸುಲಭ ಇಬ್ಬರಾದ್ರೆ ಎರಡು ಚೆಂಡುಗಳು ಸ್ವಲ್ಪ ಕಷ್ಟ ಹೆಚ್ಚು ಗಮನ ಕೊಡಬೇಕು ನಾಲ್ಕು ಜನ ಆದ್ರಿ ನಾಲ್ಕು ಚೆಂಡುಗಳು ಸೇನೆ ಸೇರಿದ್ರಿ ಈಗ ನಿಮ್ಮ ಬಳಿ ಹತ್ತು ಸಾವಿರ ಚೆಂಡುಗಳಿವೆ ಜಗಲ್ ಮಾಡೋದಕ್ಕೆ ನಿಮಗೆ ಎಷ್ಟು ಚೆಂಡುಗಳನ್ನ ಸಂತೋಷವಾಗಿ ಜಗಲ್ ಮಾಡೋದಿಕ್ಕಾಗುತ್ತೋ ಅಷ್ಟನ್ನ ನೀವು ಎತ್ಕೋಬೇಕು ನೀವು ನಿಮ್ಮ ಚಟುವಟಿಕೆಗಳನ್ನ ಮಾತ್ರ ವರ್ಧಿಸಿ ನಿಮ್ಮನ್ನು ವರ್ಧಿಸದೇ ಇದ್ರೆ ಕೆಲಸ ಕಷ್ಟ ಕೊಡುತ್ತೆ ನಮ್ಮ ದೇಶದ ಒಬ್ಬ ದೊಡ್ಡ ಉದ್ಯಮಿ ಒಂದು ಅಂತಾರಾಷ್ಟ್ರೀಯ ಕಂಪೆನಿಯ ಗ್ಲೋಬಲ್ ಸಿಇಒ ಒಮ್ಮೆ ನನ್ನ ಬಳಿ ಬಂದ್ರು ತನ್ನೊಳಗೆ ಬಹಳ ತೊಳಲಾಡುತ್ತಿದ್ರು ಸದ್ಗುರು ನನ್ ನನ್ ಮೇಲೆ ಬಹಳ ಒತ್ತಡ ಹಾಕ್ತಾರೆ ನಾನು ಸರಿ ನಿಮ್ಮ ಕೆಲಸ ಹೋಗ್ಲಿ ಅಂತಂದೆ ಇದೇನ್ ಸದ್ಗುರು ಏನ್ ಹೇಳ್ತಿದ್ದೀರಿ ನಿಮ್ಮ ಕೆಲಸವನ್ನ ಇಷ್ಟೋ ನರಳುತ್ತಿದ್ದೀರಿ ಆ ಕೆಲಸಕ್ಕೆ ಎಷ್ಟೋ ಜನ ಹಂಬಲಿಸ್ತಿದ್ದಾರೆ ಕೆಲಸ ಹೋದರೆ ಬೀಚ್ನಲ್ಲಿ ಸಂತೋಷವಾಗಿ ಓಡಾಡಬಹುದು ಇಲ್ಲ ಸದ್ಗುರು ಹಾಗೆಲ್ಲ ಹೇಳ್ಬೇಡಿ ಹಾಗಾದ್ರೆ ಕೆಲಸದಲ್ಲಿದ್ರೆ ಕಷ್ಟಪಡ್ತೀರಿ ಕೆಲಸ ಹೋದ್ರೆ ಕಷ್ಟಪಡ್ತೀರಿ ಪಡ್ತೀರಿ ಮದುವೆ ಆಗಿದ್ರೆ ಕಷ್ಟಪಡ್ತೀರಿ ಇಲ್ಲ ಅಂದ್ರೂ ಕಷ್ಟಪಡ್ತೀರಿ ಏನ್ ಸಮಸ್ಯೆ ಸಮಸ್ಯೆ ಇರೋದು ಇಲ್ಲಿ ಹೆಂಡತಿಯಲ್ಲಿ ಬಾಸ್ನಲ್ಲಿ ಜಗತ್ತಿನಲ್ಲಿ ಅಲ್ಲ ಅವರು ಹೇಗೂ ಇರಬಹುದು ಅವರನ್ನ ಸಮರ್ಥಿಸ್ತಾ ಇಲ್ಲ ಅವರು ಹೇಗೇ ಇದ್ರು ನಾನು ನರಳತೀನೋ ಇಲ್ವೋ ಅನ್ನೋದು ನನ್ನ ಕೈಯಲ್ಲೇ ಇದೆ ಜಗತ್ತು ನಿಮ್ಮತ್ತ ಏನು ಎಸೆಯುತ್ತೆ ಅನ್ನೋದು ನಿಮ್ಮ ಆಯ್ಕೆ ಅಲ್ಲ ಅದರಿಂದ ಏನು ಮಾಡ್ಕೋತೀರಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಯ್ಕೆ ಕರ್ಮ ಅಂದ್ರೆ ಇದೆ ನನ್ನ ಜೀವನ ನನ್ನ ಕರ್ಮ ಅಂದಾಗ ಹೆಂಡ್ತಿ ಒಂಥರ ಬಾಸ್ ಒಂಥರ ಜಗತ್ತು ಒಂಥರ ಇದೆ ಎಲ್ಲ ರೀತಿ ಉಪದ್ರವ ಆಗ್ತಿದೆ ಆದರೆ ಇದನ್ನ ನನಗೆ ಬೇಕಾದ ಹಾಗೆ ಇಟ್ಕೋತೀನಿ ನನಗೆ ಗೊತ್ತು ನೀವು ಬೇರೆ ರೀತಿ ಶತ್ರುಗಳನ್ನು ಎದುರಿಸ್ತೀರಿ ಆದರೆ ನಾವು ದಿನ ಎಲ್ಲ ರೀತಿ ಜನರನ್ನ ಎದುರುಗೊಳ್ತೀವಿ ನಾನು ನೋಡೇ ಇರದ ನನಗೆ ಗೊತ್ತಿಲ್ಲದ ಜನಗಳು ದಿನ ನನ್ನ ಮೇಲೆ ವಿಷ ವಿಷಾಖಾರತಾರೆ ಆ ವಿಷ ಎಲ್ಲಿಂದ ಬರುತ್ತೋ ನನಗೆ ಗೊತ್ತಿಲ್ಲ ಅದು ಅವರ ದೇಹದ ಎಕ್ಸ್ಟ್ರಾ ಪ್ರೋಟೀನ್ ಇರಬಹುದೇನೋ ಕೊನೆಯಿಲ್ಲದೆ ವಿಷ ಕರ್ತಾರೆ ಏನೆಲ್ಲ ಮಾಡ್ತಾರೆ ನಾವು ಮಾಡೋದಕ್ಕೆಲ್ಲ ತಡೆ ಒಡ್ಡುತ್ತಾರೆ ನಾವು ಮಾಡೋದೆಲ್ಲ ಎಲ್ಲರ ಒಳಿತಿಗೆ ಆದ್ರೆ ಅವರಿಗೆ ಅದು ಇಷ್ಟ ಇಲ್ಲ ನನ್ನ ವಿರುದ್ಧ ಕೆಲವರು ಹೋರಾಡ್ತಿದ್ದಾರೆ ಏನಕ್ಕಂದ್ರೆ ಮರ ನೆಡೋದು ಅಪಾಯಕಾರಿ ಅಂತೆ ಸರಿ ನಿಮ್ಮ ಅಸ್ತಿತ್ವವೇ ಅಪಾಯಕಾರಿ ಹಾಗಾಗಿ ಜನರು ಮತ್ತು ಪ್ರಪಂಚ ನಿಮಗೆ ಏನೋ ಮಾಡುತ್ತೆ ಅದು ಇರೋದೇ ಹಾಗೆ ನೀವು ನಿಮಗೆ ಏನು ಮಾಡ್ಕೋತೀರಿ ಅದು ನಿಮ್ಮ ಕೈಯಲ್ಲಿದೆ ಅದು ನಿಮ್ಮ ಕರ್ಮ ಅದೇ ಅದರ ಅರ್ಥ ನನ್ನ ಬದುಕು ನನ್ನ ಕರ್ಮ ಅಂದರೆ ನಾನಿರೋ ರೀತಿ ನೂರಕ್ಕೂ ನೂರು ನನ್ನ ಆಯ್ಕೆ ಬೇರೆ ಯಾರೂ ಅಲ್ಲ ಬೇರೆ ಯಾರೂ ನಾನೀಗ ಹೇಗಿದ್ದೀನಿ ಅಂತ ನಿರ್ಧರಿಸಕ್ಕಾಗಲ್ಲ ಅದನ್ನು ನಿರ್ಧರಿಸೋದು ನಾನು ನೀವೀಗ ಇರೋ ರೀತಿಯನ್ನ ನೀವೇ ನಿರ್ಧರಿಸಿದ್ರೆ ನಿಮ್ಮನ್ನ ನೀವು ಆನಂದದಲ್ಲಿಡ್ತೀರಾ ತೊಳಲಾಟದಲ್ಲ ನೀವೆಲ್ರೂ ಈ ಒಂದು ಪ್ರಶ್ನೆಯನ್ನ ಉತ್ತರಿಸ್ಬೇಕು